हाई स्नेहितरे एल्लरू नमस्कार सुपर अकाडमी के स्वागत स्नेहितरे इवत्तिन वीडियोदल्लि पोलीस परीक्षेयल्लि अति हेच्चु बारी केळिरुव 100 टॉपिक सरणिय प्रश्नोत्तरगळल्लि इवत्तु 4ने टॉपिक भारत संविधानक्के संबंधपट्टंते लोकसभे मत्तु राज्यसभे ई लोकसभे मत्तु राज्यसभे बग्गे प्रतियोंदु एग्जाम अल्लि ओंदु अंक फिक्स आगिरुत्ते स्नेहितरे आदरिंद वीडियोन कोनेय तनक नोडि हिंदिन मूरु वीडियोगळन्न नोडदे इद्रे आ ओंदु सुपर अकाडमी प्लेलिस्ट अल्लि चेक माडि स्नेहितरे मूरु वीडियो डिस्क्रिप्शन बॉक्स नम टेलीग्राम लिंक अलू कूड़ा जॉइन आगबहुदु। ಮೊದಲನೆಯ ಪ್ರಶ್ನೆ ಹಣಕಾಸು ಮಸೂದೆಯನ್ನು ಮೊದಲು ಎಲ್ಲಿ ಮಂಡಿಸಬೇಕು ಈ ಹಣಕಾಸು ಮಸೂದೆಯನ್ನು ಮೊಟ್ಟ ಮೊದಲು ಲೋಕಸಭೆಯಲ್ಲಿ ಮಂಡಿಸಬೇಕಾಗುತ್ತದೆ ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಎರಡನೆಯ ಪ್ರಶ್ನೆ ಹಣಕಾಸು ಮಸೂದೆಯನ್ನು ರಾಜ್ಯಸಭೆ ಗರಿಷ್ಠ ಎಷ್ಟು ದಿನಗಳವರೆಗೆ ತಡೆಯನ್ನು ಹಿಡಿಯಬಹುದುಪ್ಪ ಅಂದ್ರೆ ಇಲ್ಲಿ 14 ದಿನಗಳವರೆಗೆ ಅದನ್ನು ತಡೆಯನ್ನು ಹಿಡಿಯಬಹುದು ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ನೋಡಿ ಸ್ನೇಹಿತರೆ ಹಿಂದಿನ 3 ವಿಡಿಯೋಗಳನ್ನು ನೋಡಿದ್ರೆ ಒಂದ್ಸಾರಿ ಆ ವಿಡಿಯೋಗಳನ್ನ ನೋಡ್ಕೊಂಡು ಬನ್ನಿ ತುಂಬಾ ಉಪಯುಕ್ತವಾಗಿರತಕ್ಕಂತ ವಿಡಿಯೋಗಳಾಗಿರ್ತವ ನೆಕ್ಸ್ಟ್ ಅದೇ ರೀತಿ ಮೂರನೇ ಪ್ರಶ್ನೆ ಇಲ್ಲಿ ಸಂಸತ್ತಿನ ಎರಡು ಅಧಿವೇಶನಗಳ ನಡುವೆ ಗರಿಷ್ಠ ಎಷ್ಟು ಅಂತರಪ್ಪ ಅಂದ್ರೆ ಇಲ್ಲಿ 6 ತಿಂಗಳ ಅಂತಕಂತದ್ದು ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ನಾಲ್ಕನೇ ಪ್ರಶ್ನೆ ಸಂಸತ್ತಿನ ಅಧಿವೇಶನದ ಪ್ರಾರಂಭದ ಅವಧಿಯನ್ನ ಏನೆಂದು ಕರೆಯುತ್ತಾರೆ ಇಲ್ಲಿ ಪ್ರಾರಂಭದ ಅವಧಿಯನ್ನ ಏನಂತ ಹೇಳಿ ಕರೀತಾರಪ್ಪ ಅಂದ್ರೆ ಪ್ರಶ್ನೆ ಅವಧಿ ಅಂತ ಹೇಳಿ ಕರೀತಕ್ಕಂತದ್ದು ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಐದನೇ ಪ್ರಶ್ನೆ ಪಾರ್ಲಿಮೆಂಟಿನ ಸಂಯುಕ್ತ ಅಧಿವೇಶನದ ಒಂದು ಅಧ್ಯಕ್ಷತೆ ವಹಿಸುವವರು ಯಾರಪ್ಪ ಅಂದ್ರೆ ಇಲ್ಲಿ ಲೋಕಸಭೆಯ ಒಂದು ಸ್ಪೀಕರ್ ಅವರು ಅಧ್ಯಕ್ಷತೆಯ ಒಂದು ಸ್ಥಾನವನ್ನ ವಹಿಸ್ತಾರೆ ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಆರನೇ ಪ್ರಶ್ನೆ ಭಾರತದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವ ಅಧಿಕಾರ ಯಾರಿಗಿದೆಪ್ಪ ಅಂದ್ರೆ ಇಲ್ಲಿ ಸಂಸತ್ತಿಗೆ ಈ ಅಧಿಕಾರ ಇರತಕ್ಕಂತದ್ದು ಭಾರತದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚು ಮಾಡತಕ್ಕಂತ ಅಧಿಕಾರ ಸಂಸತ್ತಿಗೆ ಇರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಲೋಕಸಭೆ ರಚನೆಯ ಬಗ್ಗೆ ತಿಳಿಸುವ ಒಂದು ವಿಧಿ ಯಾವುದುಪ್ಪ ಅಂದ್ರೆ ಇಲ್ಲಿ 81ನೇ ವಿಧಿ ಅಂತಕ್ಕಂತದ್ದು ಇದು ಲೋಕಸಭೆಯ ರಚನೆಯ ಬಗ್ಗೆ ತಿಳಿಸತಕ್ಕಂತ ಒಂದು ವಿಧಿ ಆಗಿರ್ತದ ನೆಕ್ಸ್ಟ್ ಅದೇ ರೀತಿ 8ನೇ ಪ್ರಶ್ನೆ ಲೋಕಸಭೆಯನ್ನ ಪ್ರಥಮವಾಗಿ ರಚಿಸಿದ್ದು ಯಾವಾಗಪ್ಪ ಅಂದ್ರೆ 1952 ಏಪ್ರಿಲ್ 17 ಅಂತಕಂತದ್ದು ನೋಡಿ ಆಪ್ಷನ್ ಎ ಸರಿಯಾಗಿರತಕ್ಕಂತ ನೋಡಿ ಸ್ನೇಹಿತರೆ ಇಲ್ಲಿ ಎಲ್ಲವನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕಾಗ್ತದೆ ಇಲ್ಲಿ ಡೇಟಾ ಮತ್ತು ತಿಂಗಳು ಅಂತಕಂತದ್ದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತದೆ ಆದ್ದರಿಂದ ಎಲ್ಲವೂ ಕೂಡ ಏಪ್ರಿಲ್ ಇರ್ತದೆ ಆದ್ದರಿಂದ ಸ್ವಲ್ಪ ಕನ್ಫ್ಯೂಸ್ ಆಗ್ತಕ್ಕಂತ ವ್ಯವಸ್ಥೆ ಇರ್ತದೆ ಆದ್ದರಿಂದ ಸ್ವಲ್ಪ ಅದನ್ನ ನೀಟ್ ಆಗಿ ನೋಡತಕ್ಕಂತ ಒಂದು ಪ್ರಯತ್ನ ಇರಲಿ ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿ 9ನೇ ಪ್ರಶ್ನೆ ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟುಪ್ಪ ಅಂದ್ರೆ ಇಲ್ಲಿ 550 ಅಂತಕಂತದ್ದು ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ನೋಡಿ ಗರಿಷ್ಠ ಸದಸ್ಯರ ಸಂಖ್ಯೆ 550 ಅಂತಕಂತದ್ದು ಅದೇ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟುಪ್ಪ ಅಂದ್ರೆ ಇಲ್ಲಿ 543 ಅಂತಕಂತದ್ದು ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ಈ 10ನೇ ಪ್ರಶ್ನೆ ನೋಡಿ ಗರಿಷ್ಠ 550 ಇವಾಗ ಲೋಕಸಭೆ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟುಪ್ಪ ಅಂದ್ರೆ ಇಲ್ಲಿ 543 ಅಂತಕಂತದ್ದು ಇಲ್ಲಿ ಕನ್ಫ್ಯೂಸ್ ಆಗ್ತಕ್ಕಂತ ವ್ಯವಸ್ಥೆ ಬೇಡ ಒಂದ್ಸಾರಿ ಕರೆಕ್ಟ್ ಆಗಿ ನೋಡತಕ್ಕಂತ ಪ್ರಯತ್ನ ಇರಬೇಕಾಗ್ತದೆ ನೆಕ್ಸ್ಟ್ 11ನೇ ಪ್ರಶ್ನೆ ಲೋಕಸಭೆಯ ಸದಸ್ಯನಾಗಲು ಕನಿಷ್ಠ ವಯಸ್ಸು ಎಷ್ಟುಪ್ಪ ಅಂದ್ರೆ ಇಲ್ಲಿ 25 ವರ್ಷ ವಯಸ್ಸಾಗಿರಬೇಕಾಗ್ತದೆ ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಲೋಕಸಭೆಯ ಸದಸ್ಯರ ಅಧಿಕಾರಾವಧಿ ಎಷ್ಟು ನೋಡಿ ಲೋಕಸಭೆಯ ಸದಸ್ಯರ ಅಧಿಕಾರಾವಧಿ ಎಷ್ಟುಪ್ಪ ಅಂದ್ರೆ ಇಲ್ಲಿ 5 ವರ್ಷ ಅಂತಕಂತದ್ದು ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಕರ್ನಾಟಕದಿಂದ ಲೋಕಸಭೆಗೆ ಎಷ್ಟು ಸದಸ್ಯರು ಆಯ್ಕೆಯಾಗುತ್ತಾರೆ ಇಲ್ಲಿ ಎಷ್ಟು ಸದಸ್ಯರು ಆಯ್ಕೆ ಆಗ್ತಾರಪ್ಪ ಅಂದ್ರೆ ಇಲ್ಲಿ 28 ಸದಸ್ಯರು ಆಯ್ಕೆ ಆಗ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಲೋಕಸಭೆಯ ಪ್ರಥಮ ವಿರೋಧ ಪಕ್ಷದ ನಾಯಕ ಯಾರು ಇಲ್ಲಿ ಪ್ರಥಮ ವಿರೋಧ ಪಕ್ಷದ ನಾಯಕ ಯಾರಪ್ಪ ಅಂದ್ರೆ ಇಲ್ಲಿ ರಾಮ್ ಸುಭಾಗ ಸಿಂಗ್ ಅಂತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ 15ನೇ ಪ್ರಶ್ನೆ ಲೋಕಸಭೆಯಲ್ಲಿ ಕನ್ನಡ ಮಾತನಾಡಿದ ಮೊದಲಿಗರು ಯಾರು ನೋಡಿ ಮೊಟ್ಟ ಮೊದಲ ಬಾರಿಗೆ ಲೋಕಸಭೆಯಲ್ಲಿ ಕನ್ನಡವನ್ನ ಯಾರು ಮಾತಾಡ್ತಾರೆಪ್ಪ ಅಂದ್ರೆ ಇಲ್ಲಿ ಜೆ ಎಚ್ ಪಟೇಲ್ ಅಂತಕ್ಕಂಥವ್ರು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ 16ನೇ ಪ್ರಶ್ನೆ ರಾಜ್ಯಸಭೆಯ ರಚನೆಯ ಬಗ್ಗೆ ತಿಳಿಸುವ ವಿಧಿ ಯಾವುದು ಅಪ್ಪ ಅಂದ್ರೆ ಇಲ್ಲಿ 80ನೇ ವಿಧಿ ಅಂತಕ್ಕಂಥದ್ದು ಆಪ್ಷನ್
ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 17ನೇ ಪ್ರಶ್ನೆ, ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ, ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟುಪ್ಪ ಅಂದ್ರೆ ಇಲ್ಲಿ 250 ಅಂತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ರಾಜ್ಯಸಭೆಯ ಪ್ರಸ್ತುತ ಸದಸ್ಯರ ಸಂಖ್ಯೆ ಎಷ್ಟುಪ್ಪ ಅಂದ್ರೆ ಇಲ್ಲಿ 245 ಅಂತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ರಾಜ್ಯಸಭೆಯ ಸದಸ್ಯನಾಗಲು ಇರುವ ಕನಿಷ್ಠ ವಯಸ್ಸು ಎಷ್ಟು ನೋಡಿ, ರಾಜ್ಯಸಭೆಯ ಸದಸ್ಯನಾಗಬೇಕಾದ್ರೆ ಇಲ್ಲಿ 30 ವರ್ಷ ಆಗಿರಬೇಕಾಗ್ತದೆ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 20ನೇ ಪ್ರಶ್ನೆ ಕಡೆಗೆ ಬರುವುದಾದ್ರೆ ರಾಜ್ಯಸಭೆಯ ಅಧ್ಯಕ್ಷರ ಕನಿಷ್ಠ ವಯಸ್ಸು ನೋಡಿ, ಇಲ್ಲಿ ಸದಸ್ಯರ ಕನಿಷ್ಠ ವಯಸ್ಸು ಅಲ್ಲ, ರಾಜ್ಯಸಭೆಯ ಅಧ್ಯಕ್ಷರ ಕನಿಷ್ಠ ವಯಸ್ಸು ಎಷ್ಟಪ್ಪ ಅಂದ್ರೆ ಇಲ್ಲಿ 35 ವರ್ಷ ಅಂತಕ್ಕಂಥ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ, ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಬೇಕಾಗ್ತದೆ ಸ್ನೇಹಿತರೆ. ಇಲ್ಲಿ ರಾಜ್ಯಸಭೆಯ ಒಂದು ಸದಸ್ಯರು ನೀವು ಅಂತೇಳಿ ಇಲ್ಲಿ 25 ವರ್ಷ ಹಾಕಿದ್ರಿಪ್ಪ ಅಂದ್ರೆ 1 ಮಾರ್ಕ್ಸ್ ಹೋಗ್ಬಿಡ್ತದೆ. ಆದ್ದರಿಂದ ಇಲ್ಲಿ ರಾಜ್ಯಸಭೆಯ ಒಂದು ಅಧ್ಯಕ್ಷರಾಗಿ ಯಾರಾಗಿರ್ತಾರಪ್ಪ ಅಂದ್ರೆ ಉಪರಾಷ್ಟ್ರಪತಿಗಳಾಗಿರ್ತಾರೆ. ಇಲ್ಲಿ ಉಪರಾಷ್ಟ್ರಪತಿ ಆಗ್ಬೇಕಂದ್ರೆ ಕನಿಷ್ಠ ವಯಸ್ಸು ಎಷ್ಟು ಅಂತೇಳಿ ಪ್ರಶ್ನೆ ಇರ್ತಕ್ಕಂಥ. ಇಲ್ಲಿ ಎಷ್ಟಪ್ಪ ಅಂದ್ರೆ 35 ಅಂತಕ್ಕಂಥದ್ದು. ಈ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ. ಆದ್ದರಿಂದ ಸ್ವಲ್ಪ ಆ ಪ್ರಶ್ನೆಯನ್ನ 2 ಸಾರಿ ಓದ್ತಕ್ಕಂಥ ವ್ಯವಸ್ಥೆಯನ್ನ ಬೆಳೆಸ್ಕೊಳ್ಳಿಸ್ ಅಂತ ನಾನು ಪ್ರತಿ ಸಾರಿ ಹೇಳ್ತೀನಿ. ಈ 100 ಪ್ರಶ್ನೆಯನ್ನ 90 ನಿಮಿಷದಲ್ಲಿ ನೀವು 2 ಸಾರಿ ಓದ್ತಕ್ಕಂಥ ಒಂದು ಕೆಪ್ಯಾಸಿಟಿಯನ್ನು ಬೆಳೆಸ್ಕೋಬೇಕು. ಈ ಕೆಪ್ಯಾಸಿಟಿ ನಿಮ್ಮಲ್ಲಿ ಬೆಳಿಬೇಕುಪ್ಪ ಅಂದ್ರೆ ನೀವು ಅತಿ ಹೆಚ್ಚು ಓಲ್ಡ್ ಕ್ವಶನ್ ಪೇಪರನ್ನು ರೆಫರ್ ಮಾಡಬೇಕಾಗ್ತದೆ. 21ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ರಾಜ್ಯಸಭೆಯ ಅಧ್ಯಕ್ಷರ ಅಧಿಕಾರಾವಧಿ ನೋಡಿ, ರಾಜ್ಯಸಭೆಯ ಒಂದು ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟುಪ್ಪ ಅಂದ್ರೆ ಇಲ್ಲಿ 5 ವರ್ಷ ಅಂತಕ್ಕಂಥದ್ದು. ನೋಡಿ, ಸದಸ್ಯರಲ್ಲ ಅಧ್ಯಕ್ಷರ ಒಂದು ಅಧಿಕಾರಾವಧಿ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಅದೇ ರೀತಿ 22ನೇ ಪ್ರಶ್ನೆ, ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಎಷ್ಟಪ್ಪ ಅಂದ್ರೆ ಇಲ್ಲಿ 6 ವರ್ಷ ಅಂತಕ್ಕಂಥದ್ದು. ಅಧ್ಯಕ್ಷರದು 5 ವರ್ಷ ಆದ್ರೆ ಸದಸ್ಯರದು 6 ವರ್ಷ ಇರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 23ನೇ ಪ್ರಶ್ನೆ, ರಾಜ್ಯಸಭೆ ವಿಸರ್ಜಿಸಲು ಡ್ಯಾಶ್ ಡ್ಯಾಶ್ ಅಂತ ಹೇಳಿ ಕೊಟ್ಟಿದ್ದಾನೆ. ಇಲ್ಲಿ ರಾಜ್ಯಸಭೆ ವಿಸರ್ಜಿಸಲು ಬರುವುದಿಲ್ಲ ನೋಡಿ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈ 23ನೆಯ ಪ್ರಶ್ನೆಗೆ. ನೆಕ್ಸ್ಟ್ ಅದೇ ರೀತಿ 24ನೆಯ ಪ್ರಶ್ನೆ, ರಾಜ್ಯಸಭೆಯ ಚುನಾವಣೆಗಳು ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತವೆ? ಇಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ರಾಜ್ಯಸಭೆಯ ಒಂದು ಚುನಾವಣೆ ನಡೀತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಕರ್ನಾಟಕದಿಂದ ರಾಜ್ಯಸಭೆಗೆ ಎಷ್ಟು ಜನ ಆಯ್ಕೆಯಾಗುತ್ತಾರೆ? ಇಲ್ಲಿ ಎಷ್ಟು ಜನ ಆಯ್ಕೆ ಆಗ್ತಾರಪ್ಪ ಅಂದ್ರೆ ಇಲ್ಲಿ 12 ಜನ ಆಯ್ಕೆ ಆಗ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಈ 25ನೆಯ ಪ್ರಶ್ನೆಗೆ. 26ನೇ ಪ್ರಶ್ನೆ, ರಾಜ್ಯಸಭೆಯ ಅಧ್ಯಕ್ಷರು ನೋಡಿ, ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದ್ರೆ ಇಲ್ಲಿ ಉಪರಾಷ್ಟ್ರಪತಿಗಳಾಗಿರ್ತಾರೆ ನೋಡಿ ಸ್ನೇಹಿತರೆ. ಈ ಪ್ರಶ್ನೆ ಬಹಳ ಸಿಂಪಲ್ ಆದರೂ ಕೂಡ ಬಹಳ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ. ಇಲ್ಲಿ ಅಸ್ಪೃಶ್ಯತೆ ನಿಷೇಧ ಕಾಯ್ದೆ ಆಗಿರ್ಬೋದು ಮತ್ತು ಈ ಪ್ರಶ್ನೆ ಎರಡೂ ಕೂಡ ತುಂಬ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಗಳಾಗಿರ್ತಾವೆ. ಪ್ರತಿ ಎಕ್ಸಾಮಲ್ಲೂ ರಿಪೀಟ್ ಆಗ್ತಾ ಇರ್ತಾವೆ. ಇಂತಹ ಪ್ರಶ್ನೆಗಳು ಸುಮಾರು ಒಂದು 20-30 ಪ್ರಶ್ನೆಗಳು ಇದಾವೆ ಸ್ನೇಹಿತರೆ. ಅದನ್ನ ಸ್ವಲ್ಪ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗ್ತಕ್ಕಂಥ. ಅದ್ರ ಬಗ್ಗೆ ನಾನು ಒಂದು ವಿಡಿಯೋನು ಮಾಡಿದ್ದೇನೆ ಸ್ನೇಹಿತರೆ, ಒಂದ್ಸಾರಿ ನಮ್ಮ ಚಾನಲಲ್ಲಿದೆ, ಚೆಕ್ ಮಾಡಿ. ನೆಕ್ಸ್ಟ್ ಅದೇ ರೀತಿಯ ರಾಜ್ಯಸಭೆಯ ಅಧ್ಯಕ್ಷರು ತಮ್ಮ ರಾಜೀನಾಮೆ ಪತ್ರವನ್ನ ಯಾರಿಗೆ ಸಲ್ಲಿಸಬೇಕು ನೋಡಿ, ಅಧ್ಯಕ್ಷರು ಇಲ್ಲಿ ಯಾರಿಗೆ ಸಲ್ಲಿಸಬೇಕು ಅಂತೇಳಿ 27ನೆಯ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ರಾಷ್ಟ್ರಪತಿಯವರಿಗೆ ಸಲ್ಲಿಸಬೇಕಾಗ್ತದೆ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಲೋಕಸಭೆಯ ಒಂದು ಪ್ರಥಮ ಸ್ಪೀಕರ್ ಯಾರಪ್ಪ ಅಂದ್ರೆ ಇಲ್ಲಿ ಜಿವಿ ಮಾವಳಂಕರ್ ಅಂತಕ್ಕಂಥವ್ರು ಲೋಕಸಭೆಯ ಒಂದು ಪ್ರಥಮ ಸ್ಪೀಕರ್ ಆಗಿರ್ತಾರೆ. ನೆಕ್ಸ್ಟ್ ಅದೇ ರೀತಿಯ ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ತನ್ನ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕು? ಡೆಪ್ಯೂಟಿ ಸ್ಪೀಕರ್ ಅಂತಕ್ಕಂಥವ್ರು ಇಲ್ಲಿ ಯಾರಿಗೆ ಸಲ್ಲಿಸ್ತಾರೆಪ್ಪ ಅಂದ್ರೆ ಇಲ್ಲಿ ಲೋಕಸಭೆಯ ಸಭಾಪತಿಯವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಬೇಕಾಗ್ತದೆ. ನೆಕ್ಸ್ಟ್ ಅದೇ ರೀತಿಯ 30ನೇ ಪ್ರಶ್ನೆ, ಸಂವಿಧಾನದ 93ನೇ ವಿಧಿ ಯಾರಿಗೆ ಸಂಬಂಧಿಸಿದೆಯಪ್ಪ ಅಂದ್ರೆ ಇದು ಲೋಕಸಭೆಯ ಸಭಾಪತಿಯವರಿಗೆ ಸಂಬಂಧವನ್ನು ಪಟ್ಟಿರ್ತಕ್ಕಂಥದ್ದು. 31ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಲೋಕಸಭೆಯ ಪ್ರಥಮ ಉಪ ಸ್ಪೀಕರ್ ನೋಡಿ, ಇಲ್ಲಿ ಉಪ ಸ್ಪೀಕರ್ ಯಾರಪ್ಪ ಅಂದ್ರೆ ಎಂ ಎ ಅಯ್ಯಂಗಾರ್ ಅಂತಕ್ಕಂಥವ್ರು ಇವರು ಉಪ ಸ್ಪೀಕರ್ ಆಗಿರ್ತಾರೆ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯ 32ನೇ ಪ್ರಶ್ನೆ, ಲೋಕಸಭೆಯ ಪ್ರಥಮ ಮಹಿಳಾ ಸ್ಪೀಕರ್ ಯಾರಪ್ಪ ಅಂದ್ರೆ ಇಲ್ಲಿ ಮೀರಾ ಕುಮಾರ್ ಅಂತಕ್ಕಂಥವ್ರು ಇವರು ಪ್ರಥಮ ಮಹಿಳಾ ಸ್ಪೀಕರ್ ಆಗಿರ್ತಾರೆ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಲೋಕ
ಲೋಕಸಭೆಯ 2ನೇ ಮಹಿಳಾ ಸ್ಪೀಕರ್ ಯಾರಪ್ಪ ಅಂದ್ರೆ ಇಲ್ಲಿ ಸುಮಿತ್ರಾ ಮಹಾಜನ್ ಅಂತಕಂತವರು ನೋಡಿ ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಅಂತಿಮ ಅಧಿಕಾರ ಇವರದು ಇಲ್ಲಿ ಅಂತಿಮ ಅಧಿಕಾರ ಯಾರದಾಗಿರುತ್ತದಪ್ಪ ಅಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ಲೋಕಸಭೆಯ ಸ್ಪೀಕರ್ ಅವರದು ಅಂತಿಮ ನಿರ್ಧಾರ ಅಥವಾ ಅಂತಿಮ ಅಧಿಕಾರ ಆಗಿರತಕ್ಕಂತದ್ದು 34ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾಗಿರತಕ್ಕಂತದ್ದು ಏನು ಸಂಸತ್ತಿನ ಸಂಯುಕ್ತ ಅಧಿವೇಶನದ ಅಧ್ಯಕ್ಷರು ವಹಿಸುತ್ತಾರೆ ಇಲ್ಲಿ ಯಾರು ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸ್ತಾರಪ್ಪ ಅಂದ್ರೆ ಲೋಕಸಭೆಯ ಸ್ಪೀಕರ್ ಅವರು ವಹಿಸತಕ್ಕಂತದ್ದು ಆಪ್ಷನ್ ಸಿ ಸರಿಯಾಗಿರತಕ್ಕಂತದ್ದು 36ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಒಂದು ಮಸೂದೆ ಆರ್ಥಿಕ ಮಸೂದೆ ಎಂದು ತೀರ್ಮಾನಿಸುವವರು ಒಂದು ಮಸೂದೆ ಆರ್ಥಿಕ ಮಸೂದೆ ಅಂತ ಹೇಳಿ ಯಾರು ತೀರ್ಮಾನವನ್ನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಸ್ಪೀಕರ್ ಅವರು ತೀರ್ಮಾನವನ್ನು ಮಾಡ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಭಾರತದ ಸಂಸತ್ತು ಯಾವ ಮಾದರಿಯಲ್ಲಿ ರಚನೆಯಾಗಿದೆಯಪ್ಪ ಅಂದ್ರೆ ಇದು ಬ್ರಿಟನ್ ಮಾದರಿಯಲ್ಲಿ ರಚನೆ ಆಗಿರತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ 38ನೇ ಪ್ರಶ್ನೆ ಒಬ್ಬ ವ್ಯಕ್ತಿಯು ಸಂಸತ್ತಿನ ಸದಸ್ಯನಾಗಿರದೆ ಮಂತ್ರಿಮಂಡಲದ ಸದಸ್ಯನಾಗಿ ಗರಿಷ್ಠ ಅವಧಿ ಮುಂದುವರಿಯಬಹುದು ಎಷ್ಟು ಅವಧಿಯನ್ನು ಮುಂದುವರಿಯಬಹುದಪ್ಪ ಅಂದ್ರೆ ಇಲ್ಲಿ 6 ತಿಂಗಳು ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ 39ನೇ ಪ್ರಶ್ನೆ ಲೋಕಸಭೆಯಲ್ಲಿ ಪ್ರಶ್ನೋತ್ತರದ ನಂತರದ ವೇಳೆಯನ್ನು ಹೀಗೆ ಕರೆಯುತ್ತಾರೆ ಪ್ರಶ್ನೋತ್ತರ ವೇಳೆಯ ನಂತರ ವೇಳೆಯನ್ನು ಏನಂತೇಳಿ ಕರೀತಾರಪ್ಪ ಅಂದ್ರೆ ಇಲ್ಲಿ ಶೂನ್ಯ ವೇಳೆ ಅಂತೇಳಿ ಕರೀತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ 40ನೇ ಪ್ರಶ್ನೆ ನೋಡಿ ಅಂದರೆ ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡುವುದರ ಜೊತೆಗೆ ನಿಮಗೆ ಎಷ್ಟು ಗೊತ್ತು ಈ ಲೋಕಸಭೆ ಮತ್ತು ರಾಜ್ಯಸಭೆಯ ಬಗ್ಗೆ ಇಲ್ಲಿ ಕಮೆಂಟ್ನಲ್ಲಿ ಹಾಗೆ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ ಇಲ್ಲಿ 40ನೇ ಪ್ರಶ್ನೆಯನ್ನು ನೋಡಿ ರಾಜ್ಯಸಭೆಯನ್ನು ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ವಿಸರ್ಜಿಸಲಾಗುತ್ತದೆ ಅಂತಕ್ಕಂಥದ್ದನ್ನ ಕಮೆಂಟ್ ಮಾಡಿ ಕನ್ಫ್ಯೂಸ್ ಆಗಬೇಡಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ